ನಮಸ್ಕಾರ ಸ್ನೇಹಿತರೆ, ನಿಮ್ಗೆಲ್ಲರಿಗೂ ಈ ಒಂದು ವಿಡಿಯೋದಲ್ಲಿ ಸ್ವಾಗತ. ಅದಾನಿರವರು NDTV ಖರೀದಿ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಅದಾನಿರವರು NDTV ಬೈ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ದೇಶದಲ್ಲಿ ಮತ್ತು ವಿದೇಶದಲ್ಲಿ ಬಹಳ ಒಂದು ಚರ್ಚೆಯಲ್ಲಿ ನಡೆದಂತಹ ಒಂದು ಸುದ್ದಿ. Moving on to some latest development in the media space, where Adani Enterprises subsidiary AMG Media is acquired. Well, the top story today, the Adani Group has indirectly acquired more than 29% in news broadcaster NDTV. ಅದಾನಿರವರು 29.18 ಅಷ್ಟು ಅಕ್ವೈರ್ ನ ಮಾಡ್ಕೊಂಡ್ಬಿಟ್ಟಿದ್ದಾರೆ NDTV. ಇದರ ಅರ್ಥ ಏನಂದ್ರೆ ಸುಮಾರು 29.18% ಶೇರ್ ಹೋಲ್ಡರ್ ಆಗಿದ್ದಾರೆ NDTV. ಇದನ್ನು ಹೊರತುಪಡಿಸಿ ಸುಮಾರು 26% ಅಷ್ಟು ಓಪನ್ ಆಫರ್ ಸಹ ಇಡ್ತಾರೆ NDTV ಶೇರ್ ಅನ್ನು ತೆಗೆದುಕೊಳ್ಳುವುದಕ್ಕೆ ಅದಾನಿರವರು. ಸ್ನೇಹಿತರೆ, ಇಷ್ಟು ಉಳಿತಾ ಇದ್ರು NDTV ಒಂದು ಮ್ಯಾನೇಜ್ಮೆಂಟ್ಗೆ ಗೊತ್ತಿರೋದಿಲ್ಲ, NDTV ಒಂದು ಜರ್ನಲಿಸ್ಟ್ ಗೊತ್ತಿರೋದಿಲ್ಲ. ಮತ್ತು ಆಶ್ಚರ್ಯ ಪಡುವಂತಹ ಒಂದು ಸಂಗತಿ ಏನಂದ್ರೆ NDTV ಫೌಂಡರ್ ಆಗಿರುವಂತಹ ಪ್ರಣಯ್ ರಾಯ್ ಮತ್ತು ರಾಧಿಕಾ ರಾಯ್ ಕೂಡ ಇದರ ಬಗ್ಗೆ ಯಾವುದೇ ರೀತಿಯಾದಂತಹ ಒಂದು ಇನ್ಫಾರ್ಮೇಶನ್ ಇರೋದಿಲ್ಲ. ಒಂದು ಸ್ಟೇಟ್ಮೆಂಟ್ ಅಲ್ಲಿ ಹೇಳ್ತಾರೆ, ನಮಗೆ ಗೊತ್ತಿಲ್ಲದಿರಾನೆ ಅದಾನಿರವರು ಅಷ್ಟೊಂದು ದೊಡ್ಡದಾದಂತಹ ಒಂದು ಶೇರ್ ಅನ್ನ NDTV ಇದ್ಕೊಂಡಿದ್ದಾರೆ, ಖರೀದಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಒಂದು ಸ್ಟೇಟ್ಮೆಂಟ್ ಅಲ್ಲಿ ಇವರು ಹೇಳ್ತಾರೆ. ಹಿಂದಿನ ಒಂದು ರಹಸ್ಯಗಳೇನು, ಅದಾನಿರವರು ಅಷ್ಟೊಂದು ದೊಡ್ಡದಾದಂತಹ ಒಂದು NDTV ಶೇರ್ ಅನ್ನ ತೆಗೆದುಕೊಳ್ಳುವ ಹಿಂದಿನ ಒಂದು ಸೀಕ್ರೆಟ್ ಅನ್ನೋದು ಏನು, ಈ ಒಂದು ವಿಡಿಯೋದಲ್ಲಿ ತಿಳಿಯೋಣ. ಅದಾನಿರವರ ಒಂದು ಬಿಸ್ನೆಸ್ ಫೀಲ್ಡ್ ಅಲ್ಲಿ ನೋಡಿದರೆ, ವ್ಯಾಪಾರದ ಒಂದು ವಹಿವಾಟಿನಲ್ಲಿ ನೋಡಿದರೆ, ನಾವು ಅದಾನಿರವರಿಗೂ ಮತ್ತು ನರೇಂದ್ರ ಮೋದಿರವರಿಗೂ ಒಂದು ಹತ್ತಿರವಾದ ಒಂದು ಸಂಬಂಧ, ಗೆಳೆತನವನ್ನು ಬೆಳೆದಿರುವಂತದ್ದು. ಮಿನಿಸ್ಟರ್ ಆಗಿರುವಂತಹ ಪ್ರಹ್ಲಾದ್ ಜೋಶಿ ಅವರು ರಾಜ್ಯಸಭೆಯಲ್ಲಿ ಹೇಳ್ತಾರೆ, ನಮ್ಮ ದೇಶದಲ್ಲಿ ಯಾವುದೇ ರೀತಿಯಾದಂತಹ ಒಂದು ಕಲ್ಲಿದ್ದಲಿನ ಅಥವಾ ಕೋಲ್ನ ಸಮಸ್ಯೆ ಇಲ್ಲ. ಅದನ್ನು ಹೊರತುಪಡಿಸಿ ಪವರ್ ಮಿನಿಸ್ಟರ್ ಎಲ್ಲಾ ರಾಜ್ಯಗಳಿಗೂ, ಎಲ್ಲಾ ಒಂದು ಸ್ಟೇಟ್ಗೂ ಒಂದು ಆರ್ಡರ್ ಮಾಡುತ್ತೆ. ಸುಮಾರು 10% ಅಷ್ಟು, ಅಂದ್ರೆ 8 ಮಿಲಿಯನ್ ಟನ್ ಅಷ್ಟು ಇದನ್ನ ನೀವು ಬೇರೆ ಕಡೆಯಿಂದ ತರಿಸ್ಕೋಬೇಕು, ಬೇರೆ ಕಡೆಯಿಂದ ಒಂದು ಇಂಪೋರ್ಟ್ ಮಾಡಬೇಕು ಅಂತ ಆರ್ಡರ್ ನ ಆದೇಶವನ್ನು ಹೊರಡಿಸ್ತಾರೆ. ದ ಇಂಡಿಯನ್ ಎಕ್ಸ್ಪ್ರೆಸ್ ನ್ಯೂಸ್ ಪ್ರಕಾರ, ದೇಶದಲ್ಲಿ ರೆಡಿ ಆಗುವಂತಹ, ನಮ್ಮ ದೇಶದಲ್ಲಿ ತಯಾರಾಗುವಂತಹ ಒಂದು ಕಲ್ಲಿದ್ದಲು ಕೋಲ್ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡೋದಕ್ಕೆ 1 ಟನ್ ನ ಬೆಲೆ ಸುಮಾರು 1,700,000. ಆದರೆ ಅದೇ ಒಂದು ಕಲ್ಲಿದ್ದಲು ನಮ್ಮ ದೇಶಕ್ಕೆ ಏನಾದರೂ ಇಂಪೋರ್ಟ್ ಮಾಡಕ್ ಹೋದ್ರೆ 1 ಟನ್ ನ ಬೆಲೆ 17,000 to 20,000, ಅಂದ್ರೆ ಶೇಕಡ 10% ಜಾಸ್ತಿ. ಬ್ಲೂಮ್ಬರ್ಗ್ ರಿಪೋರ್ಟ್ ಪ್ರಕಾರ TPRC ನಮ್ಮ ದೇಶಕ್ಕೆ 20 ಮಿಲಿಯನ್ ಟನ್ ಅಷ್ಟು ಆರ್ಡರ್ ಅನ್ನು ಕೊಟ್ಟಾಗ ಅದರಲ್ಲಿ ಸುಮಾರು 17.3 ಮಿಲಿಯನ್ ಟನ್ ಅಷ್ಟು ಅದಾನಿರವರು ಒಬ್ಬರೇ ಅಕ್ಸೆಪ್ಟ್ ಮಾಡ್ತಾರೆ. ಇದನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತೆ ಅದಾನಿರವರ ಬಳಿ ಎಷ್ಟೊಂದು ಕೋಲ್ ಇಂಡಸ್ಟ್ರೀಸ್ ಗಳಿದಾವೆ ಎಂಬುದು ಇದರಲ್ಲಿ ನಮಗೆ ಗೊತ್ತಾಗುತ್ತೆ. 2018 ಅಲ್ಲಿ 6 ಏರ್ಪೋರ್ಟ್ಸ್ ನಮ್ಮ ದೇಶದಲ್ಲಿ ಪ್ರೈವಟೈಸ್ ಮಾಡ್ತಾರೆ. ಈ ಒಂದು 6 ಏರ್ಪೋರ್ಟ್ಸ್ ಅನ್ನು ಅದಾನಿ ಗ್ರೂಪ್ ಎಂಟರ್ಪ್ರೈಸಸ್ ಅವರು ಇದು ಮಾಡ್ಕೊಂತಾರೆ. NDTV ಕಡೆ ನೋಡಿದ್ರೆ NDTV ಅನ್ನು ಒಂದು ದಿನಕ್ಕಾಗಿ ಬ್ಯಾನ್ ಮಾಡ್ತಾರೆ. 2016 ಅಲ್ಲಿ ಒಂದು ನ್ಯಾಷನಲ್ ಸೆಕ್ಯೂರಿಟಿ ಇಶ್ಯೂನ ಇಟ್ಕೊಂಡು ದಿನಕ್ಕಾಗಿ ಬ್ಯಾನ್ ಮಾಡ್ತಾರೆ. 2014 ಅಲ್ಲಿ 2014 ED ಮತ್ತು ಇನ್ಕಮ್ ಟ್ಯಾಕ್ಸ್ NDTV ಮೇಲೆ ಕಂಟಿನ್ಯೂಸ್ ಆಗಿ ಇನ್ವೆಸ್ಟಿಗೇಷನ್ ಮಾಡ್ತಾನೆ ಇರುತ್ತೆ. 2017 ಅಲ್ಲಿ ಫ್ರಾಡ್ ಅಲಿಗೇಷನ್ ಎಂಬ ಒಂದು ಕಾರಣ ಇಟ್ಕೊಂಡು NDTV ಮೇಲೆ CBI ರೈಡ್ ಮಾಡುತ್ತೆ. ಇಷ್ಟೊಂದು ಸಮಸ್ಯೆಗಳನ್ನು, ಪ್ರಾಬ್ಲಮ್ಸ್ ಅನ್ನ ಫೇಸ್ ಮಾಡ್ಕೊಂಡು ಬಂದಿರುವಂತಹ ಈ ಒಂದು NDTV ಅಷ್ಟೊಂದು ದೊಡ್ಡದಂತಹ ಒಂದು ಮಟ್ಟಕ್ಕೆ ಬೆಳೆಯಲು ಕಾರಣ ಏನಂದ್ರೆ ಅದರಲ್ಲಿ ಕೆಲಸ ಮಾಡುವಂತಹ ಪ್ರಾಮಾಣಿಕ ಹಾನೆಸ್ಟ್ ಪರ್ಸನ್ಸ್ ಆಗಿರುವಂತಹ ರವೀಶ್ ಕುಮಾರ್ ಸರ್ ಅವರು. ಯಾವಾಗ 29.18 ಅಷ್ಟು ಶೇರ್ ಹೋಲ್ಡರ್ ಓನರ್ಶಿಪ್ ಅದಾನಿರವರ ಒಂದು ಕೈಗೆ ಸೇರಿತು, ಆವಾಗ ರವೀಶ್ ಕುಮಾರ್ ಸರ್ ಅವರು ತಮ್ಮ ಒಂದು ಜಾಬ್ ಗೆ ರಿಸೈನ್ ಮಾಡ್ತಾರೆ, ತಮ್ಮ ಒಂದು ಜಾಬ್ ಗೆ ರಾಜೀನಾಮೆ ಮಾಡಿ ಒಂದು ಯೂಟ್ಯೂಬ್ ಚಾನಲ್ ನ ಕ್ರಿಯೇಟ್ ಮಾಡ್ತಾರೆ. 2009 ಅಲ್ಲಿ ರವೀಶ್ ಕುಮಾರ್ ಸರ್ ಅವರನ್ನು ಉದ್ದೇಶಿಸಿ ಒಂದು ಇಂಟರ್ವ್ಯೂ ನಲ್ಲಿ, ಏನಾದರೂ ನಿಮ್ಮ ಒಂದು NDTV ಒಂದು ಚಾನಲ್ ಅನ್ನು ಗವರ್ನಮೆಂಟ್ ಬ್ಯಾನ್ ಮಾಡಿದರೆ ಏನ್ ಮಾಡ್ತೀರಾ ಅಂತ ಹೇಳಿದಾಗ ಅವರ ಆನ್ಸರ್ ಯಾವ ರೀತಿ ಇತ್ತು ಗೊತ್ತಾ? ನ್ಯೂಸ್ ಬರ್ದಂಗೆ ಸಡಕ್ ಪೆ ಮೇಲೆ ಕಹಾ ಕಹೀ ಸಂವಿಧಾನ ಮೇಲೆ ಲಿಖಾ ಹೈ ಕಿ ಪತ್ರಕಾರ ನ್ಯೂಸ್ ಪಡೆಗಾ ತೋ ಸ್ಟುಡಿಯೋ ಮೇ ಹೀ ಪಡೆಗಾ, ಕಹೀ ಪಡ್ದೇಗಾ, ಪಾರ್ಕ್ ಮೇ ಪಡ್ದೇಗಾ, ಗಾಡಿ ಮೇ ಪಡ್ದೇಗಾ, ನಹೀ ಹೋಗಾ ತೋ ಬಾತ್ರೂಮ್ ಬಂದ್ ಕರ್ಕೆ ಜೈಸೆ ಗಾತೆ ಹೈ ವೈಸೆ ನ್ಯೂಸ್ ಪಡ್ದೇಂಗೆ, ಇಸ್ಮೇ ಕ್ಯಾ? ಇಷ್ಟೆಲ್ಲ ಇನ್ಫಾರ್ಮೇಶನ್ ನಮಗೆ ಸಿಗದೇ ಇರುವುದಕ್ಕೆ ರೀಸನ್ ಏನಂದ್ರೆ 90% ಆಫ್ ಜನರು ನ್ಯೂಸ್ ಅನ್ನು ಕವರ್ ಮಾಡುವುದಕ್ಕೆ ನ್ಯೂಸ್ ಪೇಪರ್ ಅನ್ನು ಡೀಟೇಲ್ ಆಗಿ ಯಾರು ಓದುದಿಲ್ಲ. ಅದರ ಬದಲಾಗಿ 90% ಆಫ್ ಜನರು ನ್ಯೂಸ್ ಅನ್ನು ಕನ್ಸ್ಯೂಮ್ ಮಾಡ್ಕೊಳ್ಳೋದಕ್ಕೆ ಮೀಡಿಯಾಗೆ ವಿಸಿಟ್ ಮಾಡ್ತಾರೆ, ಅಥವಾ ನ್ಯೂಸ್ ಚಾನಲ್ಗೆ ವಿಸಿಟ್ ಮಾಡ್ತಾರೆ, ಅಥವಾ ನಮ್ಮ ಒಂದು ಮಾಧ್ಯಮಗಳಿಗೆ ವಿಸಿಟ್ ಮಾಡ್ತಾರೆ. ಒಂದು ಮಾಧ್ಯಮಗಳಲ್ಲಿ ಸತ್ಯವನ್ನು ಬಚ್ಚಿಟ್ಟು ಯಾವಾಗ ಹಿಂದು ಮುಸ್ಲಿಂಗಳ ಒಂದು ಡಿಬೇಟ್ ಅನ್ನು ಮಾಡೋದು ಶುರು ಮಾಡಿತ್ತು, ಅಥವಾ ಅನ್ನು ಕ್ರಿಯೇಟ್ ಮಾಡೋದಕ್ಕೆ ಸ್ಟಾರ್ಟ್ ಆಯಿತು, ನಮಗೆ ಬೇಕಾಗಿರುವಂತಹ ಕಂಟೆಂಟ್, ನಮಗೆ ಬೇಕಾಗಿರುವಂತಹ ಮಾಹಿತಿ ನಮಗೆ ಸಿಗುವುದಿಲ್ಲ. ಹಾಗಾದ್ರೆ NDTV ಅದಾನಿಯವರು ಅಷ್ಟೊಂದು ದೊಡ್ಡದಂತಹ ಒಂದು ಶೇರ್ ಹೋಲ್ಡರ್ ಆಗೋದಕ್ಕೆ ಕಾರಣ ಏನಂದ್ರೆ ನಮ್ಮ ದೇಶದಲ್ಲಿರುವಂತಹ ಒಂದು VCPL ಕಂಪನಿ, ಅಂದ್ರೆ ವಿಶ್ವ ಪ್ರಧಾನ್ ಕಮರ್ಷಿಯಲ್ ಲಿಮಿಟೆಡ್. ಈ ಒಂದು VCPL ಗೂ ಅದಾನಿಗೂ ಮತ್ತು NDTV ಏನು ಸಂಬಂಧ ಅಂದ್ರೆ, ಅದಾನಿರವರಿಗೆ ಅಷ್ಟೊಂದು ದೊಡ್ಡದಂತಹ ಒಂದು ಶೇರ್ ಹೋಗುವುದಕ್ಕೆ ಕಾರಣವಾಗಿದ್ದೆ ಈ ಒಂದು CPL ಕಂಪನಿ. ಸ್ನೇಹಿತರೆ, ಹೇಗೆ ಅಂದ್ರೆ NDTV ಫೌಂಡರ್ಸ್ ಆಗಿರುವಂತಹ ರಾಧಿಕಾ ರಾಯ್ ಮತ್ತು ಪ್ರಣಯ್ ಈ ಒಂದು VCPL ಕಂಪನಿಯಿಂದ ಸುಮಾರು 403 ಕೋಟಿ ಸಾಲವನ್ನು ಪಡೆದಿರುತ್ತಾರೆ. VCPL ಕಂಪನಿ 403 ಕೋಟಿ ಸಾಲವನ್ನು ಯಾವುದೇ ರೀತಿಯಂತಹ ಒಂದು ಇಂಟ್ರೆಸ್ಟ್ ಇಲ್ದಿರ ಫ್ರೀಯಾಗಿ ಕೊಡುತ್ತೆ. ಆದರೆ ಕೊಡುವ ಮುಂಚೆ ಒಂದು ಕಂಡೀಷನ್ ಅನ್ನು ಇಟ್ಕೊಂಡು ಈ ಒಂದು ಲೋನ್ ಅನ್ನ ಕೊಡ್ತಾರೆ. ಏನಾದರೂ ಆ ಒಂದು ಲೋನ್ ಅನ್ನು ನೀವು ಸರಿಯಾದ ಒಂದು ಟೈಮ್ಗೆ ರಿಟರ್ನ್ ಮಾಡದೆ
ಇದ್ದಂತಹ ಒಂದು ಸಂದರ್ಭದಲ್ಲಿ ನಿಮ್ಮ ಕಂಪನಿ ಆದಂತಹ ಒಂದು ಆರ್ ಆರ್ ಪಿ ಆರ್ ಕಂಪನಿಯನ್ನು ಅದರ ಒಂದು ಓನರ್ಶಿಪ್ ಅನ್ನು ನಾವು ತಗೋತೀವಿ ಅಂತ ಒಂದು ಕಂಡೀಷನ್ ಮೇಲೆ ಈ ಒಂದು ಲೋನ್ ಅನ್ನು ಕೊಡ್ತಾರೆ. ಈ ಒಂದು ಎನ್ಡಿಟಿವಿ ಫೌಂಡರ್ಸ್ ಆಗಿರುವಂತಹ ರಾಧಿಕಾ ರಾಯ್ ಮತ್ತು ಪ್ರಣವ್ ರಾಯ್ ಇವರ ಒಂದು ಸ್ವಂತವಾದಂತಹ ಒಂದು ಕಂಪನಿ ಇರುತ್ತೆ ಆರ್ ಪಿ ಆರ್. ಆರ್ ಪಿ ಆರ್ ಅಂದ್ರೆ ರಾಧಿಕಾ ರಾಯ್ ಮತ್ತು ಪ್ರಣವ್ ರಾಯ್ ಅವರು 29.18 ಅಷ್ಟು ಶೇರ್ ಹೋಲ್ಡರ್ ಆಗಿರುತ್ತಾರೆ ಈ ಒಂದು ಕಂಪನಿಯಲ್ಲಿ. ಅಥವಾ ಒಂದು ಓನರ್ಶಿಪ್ ಅನ್ನು ಇಷ್ಟೆಲ್ಲ ನಡ್ಕೊಂಡು ಬರ್ತಾ ಇತ್ತು. ಅದಾನಿ ರವರು ಸಡನ್ ಆಗಿ ಈ ಒಂದು ವಿ ಸಿ ಪಿ ಎಲ್ ಕಂಪನಿಯನ್ನು ಸುಮಾರು 103 ಕೋಟಿಯಿಂದ ಖರೀದಿ ಮಾಡ್ಕೊಂಡು ಬಿಡ್ತಾರೆ. ಯಾವಾಗ ಈ ಅದಾನಿ ರವರು ವಿ ಸಿ ಪಿ ಎಲ್ ಕಂಪನಿಯನ್ನು ಖರೀದಿ ಮಾಡ್ಕೊಂಡು ಬಿಟ್ರು ಆ ಒಂದು ವಿ ಸಿ ಪಿ ಎಲ್ ಕಂಪನಿಯ ಒಂದು ಓನರ್ಶಿಪ್ ಅದಾನಿ ರವರ ಒಂದು ಕೈಗೆ ಸೇರುತ್ತೆ. ಯಾವಾಗ ಈ ಒಂದು ವಿ ಸಿ ಪಿ ಎಲ್ ಕಂಪನಿಯ ಒಂದು ಓನರ್ಶಿಪ್ ಅದಾನಿ ರವರ ಕೈಗೆ ಸೇರುತ್ತೋ ಆವಾಗ ಅದಾನಿ ರವರು ಈ ಒಂದು ಆರ್ ಆರ್ ಪಿ ಅಕ್ವೈರ್ ಮಾಡ್ಕೊಂಡು ಬಿಡ್ತಾರೆ. 29.18 ಅಷ್ಟು ಶೇರ್ ಹೋಲ್ಡರ್ ಆಗಿರುವಂತಹ ಈ ಒಂದು ಆರ್ ಆರ್ ಪಿ ಆರ್ ಕಂಪನಿಯು ಅದಾನಿ ರವರ ಒಂದು ಕೈಗೆ ಸೇರುತ್ತೆ. ಸ್ನೇಹಿತರೆ, ಇಲ್ಲಿ ನಿಮಗೆ ಒಂದು ಡೌಟ್ ಬರಬಹುದು, 103 ಕೋಟಿ ಇರುವಂತಹ ಈ ಒಂದು ಕಂಪನಿ ಸುಮಾರು 403 ಕೋಟಿ ಸಾಲ ಯಾವ ರೀತಿ ಕೊಟ್ಟಿರಬಹುದು ಅಂದ್ರೆ, ಈ ಒಂದು 403 ಕೋಟಿ ಸಾಲವನ್ನು ಕೊಡುವುದಕ್ಕೆ ಈ ಒಂದು ವಿ ಸಿ ಪಿ ಎಲ್ ಕಂಪನಿ ಮುಕೇಶ್ ಅಂಬಾನಿ ಹತ್ರ ಹೋಗಿರುತ್ತೆ ಅಥವಾ ಒಂದು ರಿಲಯನ್ಸ್ ಕಂಪನಿಯ ಬಳಿ ಹೋಗಿರುತ್ತೆ. ಅದಾನಿ ರವರು ಎನ್ ಡಿ ಟಿವಿಯಲ್ಲಿ ಶೇರ್ ಹೋಲ್ಡರ್ ಆಗುವುದಕ್ಕೆ ಇವೆಲ್ಲ ಕಾರಣಗಳು.